ಕಂಡಿದೆ. ಈ ಮೂರು ದಿನದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲ ವಾತಾವರಣ ಗೊತ್ತಾಗ್ತಾ ಇದೆ. ಆದ್ರೆ ಕಾಂಗ್ರೆಸ್ ಪಕ್ಷದ ಇತಿಹಾಸ ಏನಂದ್ರೆ, ಕೆಪಿಸಿಸಿ ಅಧ್ಯಕ್ಷರು ಯಾರಾಗಿದ್ರು ಅವ್ರು ಸಿಎಂ ಆಗೋದು ಸಂಪ್ರದಾಯ. ಮತ್ತೆ ಒಂದು ಬಾರಿ ಮುಖ್ಯಮಂತ್ರಿ ಆಗಿರು ಮತ್ತೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ಲ ಇತಿಹಾಸದಲ್ಲಿ ಕಾಂಗ್ರೆಸ್. ಒಬ್ಬರಿಗೆ ಕೊಡೋದಿಲ್ಲ, ಎಲ್ಲರಿಗೂ ಕೊಡ್ತಾರೆ ಸಮಾನವಾಗಿ. ಈ ಸರಿ 2023 ಕಾಂಗ್ರೆಸ್ ಗೌರ್ಮೆಂಟ್ ಬರೋದು ಖಚಿತ, ಡಿ ಕೆ ಶಿವಕುಮಾರ್ ಸಾಹೇಬ್ರು ಸಿಎಂ ಆಗೋದು ಖಚಿತ. ಅದಕ್ಕೆ ಗೊಂದಲಗಳು ಬೇಡ, ತೀರ್ಮಾನ ಮಾಡೋದು ಆಕಾಂಕ್ಷಿ ಆಗೋದು ಆ ಆಂಬಿಷನ್ ಇಟ್ಕೊಳ್ಳೋದು ಇಟ್ಸ್ ನಾಟ್ ಯುವರ್ ರಾಂಗ್ ಅಂತ. ಯಾರಾದ್ರೂ ಆಸೆ ಇಟ್ಕೋಬಹುದು, ಯಾವ ಶಾಸಕರಾದ್ರೂ ಇಟ್ಕೋಬಹುದು, ನಾನು ಆಸೆ ಕೊಡೋದ್ರಲ್ಲಿ ಡಿ ಕೆ ಶಿವಕುಮಾರ್ ಆಸೆ ಕೊಡೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಫೈನಲ್ ಆಗಿ ಶಾಸಕರು ಯಾರ ಮೇಲೆ ಒಲವು ತೋರಿಸ್ತಾರೋ, ಹೈಕಮಾಂಡ್ ಯಾರು ನಿರ್ಧರಿಸುತ್ತೋ ಅವ್ರು ಮಾತ್ರ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ನೀವು ಏನ್ ಹೇಳ್ತೀರಾ? ಶಾಸಕರು ಯಾರನ್ನ ಒಪ್ಕೊಂತಾರೋ ಅನ್ನೋದಕ್ಕಿಂತ ಜನ ಮೆಚ್ಚಬೇಕು. ಜನ ಯಾರನ್ನ ಮೆಚ್ಚಿ ಶಾಸಕರನ್ನ ಮಾಡ್ತಾರೋ, ಅವರು ಡಿ ಕೆ ಸಾಹೇಬ್ರ ಬೆಂಬಲ ಇದೆ, ಎಲ್ಲಾ ಶಾಸಕರು ಬೆಂಬಲ ಇದೆ. ಡಿ ಕೆ ಶಿವಕುಮಾರ್ ಸಾಹೇಬ್ರು ಸಿಎಂ ಆಗೋದ್ರಲ್ಲಿ ಯಾವುದೇ ಅಡೆತಡೆಗಳಿಲ್ಲ. ಸಿದ್ದರಾಮಯ್ಯನವರ ನಾಯಕತ್ವದಲ್ಲೇ ಡಿ ಕೆ ಶಿವಕುಮಾರ್ ಸಾಹೇಬ್ರು 2023 ಸಿಎಂ ಆಗಿ ಆಗ್ತಾರೆ. ಈಗ ಸಕ್ಸಸ್ ಆದ್ರೆ ಅದರ ಎಫೆಕ್ಟ್ ಏನಿರುತ್ತೆ, ಆ ಎಫೆಕ್ಟ್ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮಾತ್ರ ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹ. ಈಗ ಏನಾಗಿದೆ ಅಂದ್ರೆ, ಕಾಂಗ್ರೆಸ್ ಅಲ್ಲಿ ಅಷ್ಟೇ, ಬೇರೆ ಪಾರ್ಟಿ ಅಷ್ಟೇ. 25 ವರ್ಷ ಆಗಿದ್ದಾರೆ ಹುಟ್ಟುಹಬ್ಬನ, ಅವ್ರ ಅಭಿಮಾನ ಅಣಾಚರಿಸಿದ್ದಾರೆ. ಜನ ಬರ್ತಾರೆ, 5 ಲಕ್ಷ ಜನ ಸೇರಿಸೋದು ಯಾವ ಲೆಕ್ಕ ಇರಲಿಲ್ಲ. ಡಿ ಕೆ ಸಾಹೇಬ್ರು ಮನ್ಸು ಮಾಡಿದ್ರೆ ಪ್ಯಾಲೇಸ್ ಗ್ರೌಂಡ್ ಇಲ್ಲಿ 5-10 ಲಕ್ಷ ಜನ ಸೇರಿಸ್ತಾರೆ. ಅದು ಪಕ್ಷದ ಚಿಹ್ನೆ ಅಡಿ ಮಾಡ್ತಾ ಇಲ್ಲ ಅವ್ರ ಕಾರ್ಯಕ್ರಮ, ಅವರು ಇಂಡಿವಿಜುವಲ್ ಅಭಿಮಾನ ಮಾಡ್ತಾರೆ. ನಮ್ಮ ಡಿ ಕೆ ಸಾಹೇಬ್ರು ಬರ್ತ್ಡೇ ಮಾಡ್ಕೊಡೋದೇ ಆಗಲಿ ಯಾವುದೇ ಆಗಲಿ ಅವರು ಅವ್ರಿಗೆ ಆಸೆ ಇಲ್ಲ. ಅವರು ಒಪ್ಪಿದ್ರೆ ನಾವು 10 ಲಕ್ಷ ಜನ ಸೇರಿಸೋ ಕೆಪಾಸಿಟಿ ಅವ್ರ ಅಭಿಮಾನಿಗಿದೆ. ಪಕ್ಷದ ನಿಷ್ಠಾವಂತ ನಾವು ನಮ್ಮ ಡಿ ಕೆ ಸಾಹೇಬ್ರಿಗೆ ಬದ್ಧವಾಗಿರ್ತೀವಿ. ನಮಗೆ ನಮ್ಮ ಡಿ ಕೆ ಸಾಹೇಬ್ರು ಮುಖ್ಯ.